Hello students, welcome back to our English class. In this class, we will continue with the lesson Frederick Douglass. Dear students, ಹಿಂದಿನ ತರಗತಿಯಲ್ಲಿ ನಾವು ಈ ಫ್ರೆಡ್ರಿಕ್ ಡಗ್ಲಾಸ್ ಅನ್ನುವಂಥ ಪಾಠದಲ್ಲಿ ಈ ಅಮೇರಿಕಾದಲ್ಲಿರ್ತಕ್ಕಂಥ ಗುಲಾಮಗಿರಿ ಬಗ್ಗೆ ಓದ್ತಾ ಇದ್ವಿ. ಅಂಥ ಒಂದು ಗುಲಾಮಗಿರಿಯಲ್ಲಿ ಒಬ್ಬ ಗುಲಾಮನಾಗಿದ್ದುಕೊಂಡು ಆ ಗುಲಾಮಗಿರಿಯಿಂದ ಹೊರಗೆ ಬಂದು ಅದರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಫ್ರೆಡ್ರಿಕ್ ಡಗ್ಲಾಸ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ನರೇಟಿವ್ ಆಫ್ ದ ಲೈಫ್ ಆಫ್ ಫ್ರೆಡ್ರಿಕ್ ಡಗ್ಲಾಸ್ ಅನ್ನುವಂಥ ಪಾಠದಿಂದ ಕೆಲವೊಂದು ಆಯ್ದ ಭಾಗಗಳನ್ನು ಕೊಟ್ಟಿದ್ರು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಅದರ ಮುಂದಿನ ಭಾಗದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಈ ಫ್ರೆಡ್ರಿಕ್ ಡಗ್ಲಾಸ್ ಅವರು ತಮ್ಮ ಬಾಲ್ಯ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ನೋವು ಹಿಂಸೆಯನ್ನೆಲ್ಲ ನಾವು ನೋಡ್ಕೊಂಡು ಬಂದ್ವಿ. ಇವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಇನ್ಫ್ಯಾಂಟ್ ಆಗಿದ್ದಾಗಲೇ ಇವ್ರ ತಾಯಿಯಿಂದ ಇವರನ್ನು ಬೇರ್ಪಡಿಸ್ತಾ ಇದ್ರು. ಎಲ್ಲ ಸ್ಲೇವ್ಸ್ ಮಕ್ಕಳನ್ನು ಕೂಡ ಈ 12 ತಿಂಗಳು ಆಗೋದ್ರೊಳಗೆ ತಾಯಿಯಿಂದ ಬೇರ್ಪಡಿಸಿಬಿಡ್ತಾ ಇದ್ರು. ಹೀಗೆ ಬೇರ್ಪಟ್ಟಂಥ ಮಕ್ಕಳನ್ನು ತುಂಬ ದೂರದಲ್ಲಿ ಯಾವುದೋ ವಯಸ್ಸಾಗಿರ್ತಕ್ಕಂಥ ಮುದುಕಿಯ ಒಂದು ಮೇಲ್ವಿಚಾರಣೆಯಲ್ಲಿ ಬೆಳೆಸಲಾಗ್ತಾ ಇತ್ತು. ಇವರನ್ನು ಎಲ್ಲಿ ಇಟ್ಟಿದ್ರಲ್ಲ ಅದರಿಂದ 12 ಮೈಲಿಗಳ ದೂರದಲ್ಲಿ ಇವ್ರ ತಾಯಿ ಫೀಲ್ಡ್ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ತಾಯಿ ಬಂದು ತಮ್ಮ ಮಗನ ಮುಖ ನೋಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇರ್ತಾ ಇರಲಿಲ್ಲ. ಅವ್ರ ತಾಯಿ ಅಷ್ಟಾದರೂ ಕೂಡ ಒಂದು 4-5 ಸಾರಿ ರಾತ್ರಿ ತಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ 12 ಮೈಲಿ ನಡ್ಕೊಂಡು ಬಂದು ಮಗನ ಮುಖ ನೋಡಿಕೊಂಡು ಹೋಗ್ತಾ ಇದ್ರು. ಅದು ಕೂಡ ಒಂದು 4-5 ಸಾರಿ ಮಾತ್ರ ಸಾಧ್ಯ ಆಗಿತ್ತು ಅಂತ ಹೇಳ್ತಾರೆ. ಹೀಗೆ ಬಂದು ಯಾವಾಗಲೂ ಒಮ್ಮೆ ಮುಖ ತೋರಿಸ್ತಕ್ಕಂಥ ತಾಯಿ ಕೂಡ ಅವರು 7 ವರ್ಷದಿದ್ದಾಗನೆ ತೀರಿ ಹೋಗಿಬಿಡ್ತಾರೆ. ಅದ್ರ ಜೊತೆಗೆ ಇವ್ರ ತಂದೆ ಯಾರು ಅನ್ನುವಂಥ ವಿಷಯ ಕೂಡ ಇವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಸಾಮಾನ್ಯವಾಗಿ ಎಲ್ಲರೂ ಅವನ ಮಾಸ್ಟರೇ ಅವರ ತಂದೆ ಅಂತ ಎಲ್ಲ ಮಾತಾಡಿಕೊಳ್ತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಗೊತ್ತಿರ್ತಾ ಇಲ್ಲ ಅನ್ನೋದನ್ನೆಲ್ಲ ನಾವು ಹಿಂದಿನ ಕ್ಲಾಸಲ್ಲಿ ನೋಡ್ಕೊಂಡು ಬಂದ್ವಿ. ಇನ್ನು ಮುಂದಿನ ಭಾಗದಲ್ಲಿ ಮತ್ತೆ ಏನೇನಾಗುತ್ತೆ ಅವ್ರ ಜೀವನದಲ್ಲಿ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ದ ವಿಸ್ಪರ್ ದಟ್ ಮೈ ಮಾಸ್ಟರ್ ವಾಸ್ ಮೈ ಫಾದರ್. ವಿಸ್ಪರ್ ಅಂತಂದ್ರೆ ಪಿಸು ಮಾತು, ಅಂದ್ರೆ ಕದ್ದು ಮಾತಾಡೋದು, ಓಪನ್ ಆಗಿ ಯಾರು ಹೇಳ್ತಾ ಇರಲಿಲ್ಲ, ಸುಮ್ಮನೆ ಎಲ್ಲ ಮಾತಾಡಿಕೊಳ್ತಾ ಇದ್ರು. ಏನು? ಮೈ ಮಾಸ್ಟರ್ ವಾಸ್ ಮೈ ಫಾದರ್. ಇವು ನನ್ನ ಫ್ರೆಡ್ರಿಕ್ ಡೌಗ್ಲಾಸ್ ಅನ್ನ ಯಾರು ಸ್ಲೇವ್ ಆಗಿ ಇಟ್ಟುಕೊಂಡು ಕೆಲಸ ಮಾಡಿಸಿಕೊಳ್ತಕ್ಕಂಥ ಮಾಸ್ಟರ್ ಇದ್ದಲ್ಲ ಅವನೇ ಈ ಫ್ರೆಡ್ರಿಕ್ ಡೌಗ್ಲಾಸ್ ಅನ್ನ ತಂದೆ ಅಂತ ಮಾತಾಡ್ತಾ ಇದ್ರು. ಈ ಮಾತು ಮೇ ಆರ್ ಮೇ ನಾಟ್ ಬಿ ಟ್ರೂ ಅಂಡ್ ಟ್ರೂ ಆರ್ ಫಾಲ್ಸ್. ಅವ್ರು ಹೇಳ್ತಕ್ಕಂಥ ಮಾತು ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಸರಿನೂ ಇರ್ಬೋದು, ತಪ್ಪು ಅನ್ನತಕ್ಕಂಥದ್ದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವ್ರ ತಾಯಿನೇ ಅವನ ತಂದೆ ಯಾರು ಅಂತ ಹೇಳದೇನೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಜನ ಮಾತಾಡ್ಕೊಳ್ತಕ್ಕಂಥ ಮಾತು ಸರಿ ಇರ್ಬೋದು ಅಥವಾ ಇಲ್ಲದೇನು ಇರ್ಬೋದು ಅಂತಾರೆ. ಇಟ್ ಈಸ್ ಆಫ್ ಬಟ್ ಲಿಟಲ್ ಕಾನ್ಸಿಕ್ವೆನ್ಸ್ ಟು ಮೈ ಪರ್ಪಸ್ ವೈಲ್ಸ್ ದ ಫ್ಯಾಕ್ಟ್ ರಿಮೇನ್ಸ್. ಸೊ ತಂದೆ ಯಾರಾದ್ರೆ ಏನು, ವೈಟ್ ಮ್ಯಾನ್ ಆದರೂ ಅಷ್ಟೇ, ಬ್ಲ್ಯಾಕ್ ಮ್ಯಾನ್ ಆದರೂ ಅಷ್ಟೇ, ಇವರಲ್ಲಿ ಅದು ಯಾವುದು ಬದಲಾವಣೆ ತರಲ್ಲ, ಇವ್ರ ಮೇಲೆ ಏನು ಪರಿಣಾಮ ಬೀರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ವಸ್ತುಸ್ಥಿತಿ ಹಾಗೆ ಉಳ್ಕೊಂಡ್ಬಿಡ್ತದೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾರೆ ನೋಡಿ. ಇನ್ ಆಲ್ ಇಟ್ಸ್ ಗ್ಲೇರಿಂಗ್ ಆಡಿಯಸ್. ಗ್ಲೇರಿಂಗ್ ಆಡಿಯಸ್ ಅಂದರೆ ಕಣ್ಣಿ ಕಾಣತಕ್ಕಂಥ ವಿಕೃತಿ, ಅಸಹ್ಯ ನಡೀತಾ ಇತ್ತು. ದಟ್ ಸ್ಲೇವ್ ಹೋಲ್ಡರ್ಸ್ ಹ್ಯಾವ್ ಆರ್ಡೆಂಡ್. ಈ ಸ್ಲೇವ್ ಹೋಲ್ಡರ್ಸ್ ಏನಿದ್ರು, ಮಾಸ್ಟರ್ಸ್ ಏನಿದ್ರು, ಅಂಥ ಒಂದು ಪದ್ಧತಿಯನ್ನು ವಿಧಿಸಿದ್ರು. ಆ್ಯಂಡ್ ಬೈ ಲಾ ಎಸ್ಟಾಬ್ಲಿಷ್ಡ್, ಅದಕ್ಕೆ ಅಂತ ಒಂದು ಕಾನೂನನ್ನು ಕೂಡ ಅವ್ರು ಮಾಡ್ಕೊಂಬಿಟ್ಟಿದ್ರು. ಏನದು ಕಾನೂನು ಅಂತಂದರೆ, ಯಾವುದನ್ನು ಇಲ್ಲಿ ಗ್ಲೇರಿಂಗ್ ಆಡಿಯಸ್ ಅಂತ ಕರೀತಾರೆ ಅಂದರೆ, ದಟ್ ದ ಚಿಲ್ಡ್ರನ್ ಆಫ್ ಸ್ಲೇವ್ ವುಮೆನ್ ಶಾಲ್ ಇನ್ ಆಲ್ ಕೇಸಸ್ ಫಾಲೋ ದ ಕಂಡೀಷನ್ ಆಫ್ ದೇರ್ ಮದರ್ಸ್. ಈ ಸ್ಲೇವ್ ವುಮೆನ್ಗಳೇನಿದ್ರು, ಹೆಣ್ಮಕ್ಳು ಏನಿದ್ರು, ಅವ್ರು ಹುಟ್ಟಿರ್ತಕ್ಕಂಥ ಮಕ್ಕಳು, ಅದರ ತಂದೆ ಯಾರೇ ಆಗಿರಲಿ, ವೈಟ್ ಮ್ಯಾನ್ ಆಗಿರಲಿ, ಬ್ಲ್ಯಾಕ್ ಮ್ಯಾನ್ ಆಗಿರಲಿ, ತಂದೆ ಯಾರಿದ್ರೂ ಕೂಡ ಆ ಸ್ಲೇವ್ ಹೆಣ್ಮಗಳಿಗೆ ಹುಟ್ಟಿರ್ತಕ್ಕಂಥ ಮಗು ಅವಳ ತಾಯಿಯ ಕಂಡೀಷನನ್ನು ಫಾಲೋ ಮಾಡಬೇಕಾಗಿತ್ತು. ಅದೇ ಷರತ್ತುಗಳು ಕೂಡ ಅದಕ್ಕೆ ಅನ್ವಯ ಆಗ್ತಾ ಇದ್ವು. ಅಂದರೆ ತಾಯಿ ಸ್ಲೇವ್ ಆಗಿದ್ರೆ ಅವಳಿಗೆ ಹುಟ್ಟಿರ್ತಕ್ಕಂಥ ಮಗು, ಅದರ ತಂದೆ ಯಾರಾಗಿದ್ರು ಸರಿ, ಆ ಮಗು ಕೂಡ ಸ್ಲೇವ್ ಆಗಿನೇ ಮುಂದುವರಿತಾ ಇತ್ತು. ಆ್ಯಂಡ್ ದಿಸ್ ಈಸ್ ಡನ್ ಟು ಆಬ್ವಿಯಸ್ಲಿ ಟು ಅಡ್ಮಿನಿಸ್ಟರ್ ಟು ದೇರ್ ಓನ್ ಲಸ್ಟ್. ಇಂಥ ಪದ್ಧತಿಯನ್ನು ಯಾಕೆ ಅವ್ರು ಮಾಡಿದ್ರು ಅಂತಂದರೆ, ತಮ್ಮ ಕಾಮತೃಷೆಯನ್ನು ತೀರಿಸ್ಕೊಳ್ಳೋದಕ್ಕೆ. ಆ್ಯಂಡ್ ಮೇಕ್ ಎ ಗ್ರಾಟಿಫಿಕೇಶನ್ ಆಫ್ ದೇರ್ ವಿಕೆಟ್ ಡಿಸೈರ್ ಪ್ರಾಫಿಟೇಬಲ್ ಆಸ್ ವೆಲ್ ಆಸ್ ಪ್ಲೆಜರೇಬಲ್. ಅವ್ರಿಗೆ ಒಂದು ದುರಾಸೆ ಇರ್ತಿತ್ತು, ಕೆಟ್ಟ ಆಸೆ ಇರ್ತಿತ್ತು, ಈ ಕಾಮತೃಷೆ ಅಂತ ಹೇಳ್ತೀವಲ್ಲ, ಅದನ್ನು ತೀರಿಸ್ಕೊಳ್ಳೋಕ್ಕೂ ಕೂಡ ಈ ಗುಲಾಮರನ್ನು ಅವರು ಯೂಸ್ ಮಾಡಿಕೊಳ್ತಾ ಇದ್ರು. ಫಾರ್ ಬೈ ದಿಸ್ ಕನ್ನಿಂಗ್ ಅರೇಂಜ್ಮೆಂಟ್, ಈ ರೀತಿಯಾಗಿರ್ತಕ್ಕಂಥ ಕುತಂತ್ರದ ವ್ಯವಸ್ಥೆಯನ್ನು ಆ ಸ್ಲೇವ್ ಹೋಲ್ಡರ್ಸ್ ಮಾಸ್ಟರ್ಸ್ ಮಾಡ್ಕೊಂಡಿರ್ತಾ ಇದ್ರು. ಅದರಿಂದ ಏನಾಗ್ತಾ ಇತ್ತು ನೋಡಿ, ದ ಸ್ಲೇವ್ ಹೋಲ್ಡರ್ಸ್ ಇನ್ ಕೇಸ್ ನಾಟ್ ಎ ಫ್ಯೂ, ಒಂದು ಎರಡು ಉದಾಹರಣೆ ಅಲ್ಲ, ಎಲ್ಲ ಕಡೆಯೂ ಇದೇ ಕೇಸ್ ಆಗ್ತಾ ಇತ್ತು. ಏನು? ಸಸ್ಟೇನ್ಸ್ ಟು ಹಿಸ್ ಸ್ಲೇವ್ಸ್ ದ ಡಬಲ್ ರಿಲೇಷನ್ ಆಫ್ ಮಾಸ್ಟರ್ ಆ್ಯಂಡ್ ಫಾದರ್. ಈ ಮಾಸ್ಟರ್ಸ್ ಏನಿರ್ತಾ ಇದ್ರು, ತಮ್ಮ ಕೆಳಗೆ ಸ್ಲೇವ್ಸನ್ನು ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ರಲ್ಲ, ಆ ಸ್ಲೇವ್ಸ್ಗಳ ಜೊತೆಗೆ ಈ ಮಾಸ್ಟರ್ಸ್ ಎರಡು ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದ್ತಾ ಇದ್ರು. ಒಂದು ಮಾಸ್ಟರ್, ಇವರು ಗುಲಾಮರು, ಅವರು ಮಾಸ್ಟರ್. ಇನ್ನೊಂದು ಸಂಬಂಧ ಯಾವುದು ಅಂದರೆ ಫಾದರ್. ಆ ಸ್ಲೇವ್ಸ್ ವುಮೆನ್ ಏನಿರ್ತಾರೆ, ಅವರನ್ನು ತಮ್ಮ ಕಾಮತೃಷೆಯನ್ನು ತೀರಿಸ್ಕೊಳ್ಳೋದಕ್ಕೂ ಕೂಡ ಈ ಮಾಸ್ಟರ್ಸ್ ಉಪಯೋಗಿಸ್ತಾ ಇದ್ರು. ಹಾಗೆ ಅವರಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಒಂದು ರೀತಿಯಲ್ಲಿ ಇವರಿಗೆ ಮಕ್ಕಳಾಗ್ತಾ ಇದ್ರು, ಆದರೆ ಇನ್ನೊಂದು ರೀತಿಯಲ್ಲಿ ಅವರನ್ನು ಸ್ಲೇವ್ಸ್ ಆಗಿಯೇ ಇವರು ದುಡಿಸ್ಕೊಳ್ತಾ ಇದ್ರು.
ಐ ನೋ ಆಫ್ ಸಚ್ ಕೇಸಸ್, ಈ ರೀತಿಯಾಗಿರ್ತಕ್ಕಂಥ ಸುಮಾರು ಕೇಸಸ್ಗಳು ಉದಾಹರಣೆಗಳು ನನಗೆ ಗೊತ್ತಿದ್ದಾವೆ ಅಂತ ಹೇಳ್ತಿದ್ರೆ, ಇಟ್ ಈಸ್ ವರ್ದಿ ಆಫ್ ರಿಮಾರ್ಕ್ ದ್ಯಾಟ್ ಸಚ್ ಸ್ಲೇವ್ಸ್ ಇನ್ವೇರಿಯಬಲಿ ಸಫರ್ ಗ್ರೇಟರ್ ಹಾರ್ಡ್ಶಿಪ್ ಆ್ಯಂಡ್ ಹ್ಯಾವ್ ಮೋರ್ ಟು ಕಂಟೆಂಡ್ ವಿತ್ ದ್ಯಾನ್ ಅದರ್ಸ್. ಈ ರೀತಿಯಾಗಿರ್ತಕ್ಕಂಥ ಸ್ಲೇವ್ಸ್ ಅಂದರೆ ವೈಟ್ ಮ್ಯಾನಿಂದ ಆ ಸ್ಲೇವ್ ವುಮೆನ್ಸ್ಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಸ್ಲೇವ್ಸ್ ಆಗಿನೇ ಗುಲಾಮರಾಗಿನೇ ಕೆಲಸ ಮಾಡ್ತಿರ್ತಾರಲ್ಲ, ಅಂಥ ಗುಲಾಮರಿಗೆ ತುಂಬ ಕಷ್ಟ ಇರುತ್ತೆ. ದೇ ಸಫರ್ ಗ್ರೇಟರ್ ಹಾರ್ಡ್ಶಿಪ್, ಬೇರೆ ಸ್ಲೇವ್ಸ್ಗಳಿಗಿಂತ ಇವರಿಗೆ ತುಂಬ ಕಠಿಣತೆ ಇರುತ್ತೆ ಮತ್ತು ಅವರು ತುಂಬ ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅನ್ನೋದನ್ನು ಮುಂದೆ ಹೇಳ್ತಾರೆ ನೋಡಿ. ದೇ ಆರ್ ಇನ್ ದ ಫಸ್ಟ್ ಪ್ಲೇಸ್ ಎ ಕಾನ್ಸ್ಟೆಂಟ್ ಅಫೆನ್ಸ್ ಟು ದೇರ್ ಮಿಸ್ಟ್ರೆಸ್. ಇಲ್ಲಿ ಮಿಸ್ಟ್ರೆಸ್ ಅಂತಂದರೆ ಮಾಸ್ಟರ್, ಏನು ಓನರ್ ಇರ್ತಾರಲ್ಲ ಅವನ ಹೆಂಡತಿ, ವೈಟ್ ಹೆಂಡತಿ, ಅವಳಿಗೆ ಇಲ್ಲಿ ಮಿಸ್ಟ್ರೆಸ್ ಅಂತ ಕರೀತಿದ್ದಾರೆ. ದೇ ಆರ್ ಈ ರೀತಿಯಾಗಿರ್ತಕ್ಕಂಥ ಗುಲಾಮರು ಆ ಮಿಸ್ಟ್ರೆಸ್ಗೆ, ಆ ಓನರ್ ಹೆಂಡತಿಗೆ ಯಾವತ್ತೂ ಕೂಡ ಒಂದು ಅಪರಾಧ ಇದ್ದಂಗೆ. ಯಾಕಂದರೆ ಅನೈತಿಕ ಸಂಬಂಧದಿಂದ ಹುಟ್ಟಿರ್ತಕ್ಕಂಥ ಈ ಗುಲಾಮರಿಗೆ ಅವಳು ಯಾಕೆ ರೆಸ್ಪೆಕ್ಟ್ ಕೊಡ್ತಾಳೆ ಹೇಳಿ, ಮಲತಾಯಿ ಮಕ್ಕಳಿದ್ದಂಗೆ. ಸಿ ಈಸ್ ಎವರ್ ಡಿಸ್ಪೋಸ್ ಟು ಫೈಂಡ್ ಫಾಲ್ಟ್ ವಿತ್ ದೆಮ್. ಯಾವಾಗಲೂ ಕೂಡ ಆ ಓನರ್ ಹೆಂಡತಿ ಇಂಥ ಮಕ್ಕಳ ಜೊತೆಗೆ ತಪ್ಪನ್ನು ಕಂಡು ಹಿಡಿತಾನೆ ಇರ್ತಾರೆ ಅಲ್ವಾ. ನಮಗೆ ಇಷ್ಟ ಆಗೋರು ಏನು ಮಾಡಿದರೂ ಕೂಡ ಇಷ್ಟ ಆಗುತ್ತೆ, ಇಷ್ಟ ಆಗದೇ ಇದ್ದರೆ ಅವ್ರು ಏನೇ ಮಾಡಿದರೂ ಕೂಡ ಅದರಲ್ಲಿ ನಮಗೆ ತಪ್ಪು ಕಂಡು ಹಿಡಿತಾ ಇರ್ತೀವಿ. ಹಾಗೇ ಆ ಮಿಸ್ಟ್ರೆಸ್ ಏನಿರ್ತಾ ಇದ್ಲು, ಈ ರೀತಿಯಾಗಿರ್ತಕ್ಕಂಥ ಸ್ಲೇವ್ಸ್ಗಳು ಏನು ಮಾಡಿದರೂ ಕೂಡ ಅದ್ರ ತಪ್ಪು ಕಂಡು ಹಿಡಿತಾ ಇರ್ತಾಳೆ. ದೇ ಕ್ಯಾನ್ ಸೆಲ್ಡಮ್ ಡೂ ಎನಿಥಿಂಗ್ ಟು ಪ್ಲೀಸ್ ಹರ್. ಸೊ ಅಂಥ ಗುಲಾಮರು ಏನು ಮಾಡಿದರೂ ಕೂಡ ಇವಳಿಗೆ ಸಂತೋಷ ಆಗೋದಿಲ್ಲ, ಯಾಕೆಂದರೆ ಇಷ್ಟನೇ ಆಗಲ್ಲ. ಸಿ ಈಸ್ ನೆವರ್ ಬೆಟರ್ ಪ್ಲೀಸ್ಡ್ ದ್ಯಾನ್ ವೆನ್ ಸಿ ಸೀಸ್ ದೆಮ್ ಅಂಡರ್ ದ ಲ್ಯಾಶ್. ಅವಳಿಗೆ ಯಾವಾಗ ತುಂಬ ಖುಷಿ ಆಗುತ್ತಾ ಇತ್ತು ಆ ಓನರ್ ಹೆಂಡತಿಗೆ ಅಂತಂದರೆ, ವೆನ್ ಸಿ ಸೀಸ್ ದೆಮ್ ಅಂಡರ್ ದ ಲ್ಯಾಶ್. ಅಂಥ ಗುಲಾಮರನ್ನ ಕಟ್ಟಿ ಹಾಕಿ ಚೆನ್ನಾಗಿ ಹೊಡಿತಾ ಇದ್ದಾಗ ಇವಳಿಗೆ ತುಂಬ ಖುಷಿ ಆಗುತ್ತಾ ಇತ್ತು. ಎಸ್ಪೆಷಲಿ ಅದರಲ್ಲೂ ಮುಖ್ಯವಾಗಿ ವೆನ್ ಸಿ ಸಸ್ಪೆಕ್ಟ್ಸ್ ಹರ್ ಹಸ್ಬೆಂಡ್ ಆಫ್ ಶೋಯಿಂಗ್ ಟು ಹಿಸ್ ಮುಲ್ಯಾಟೋ ಚಿಲ್ಡ್ರನ್ ಫೇವರ್ಸ್ ವಿಚ್ ಹಿ ವಿಥೆಲ್ಸ್ ಫ್ರಾಮ್ ಹಿಸ್ ಬ್ಲ್ಯಾಕ್ ಸೇವ್ಸ್. ಅದರಲ್ಲೂ ಮುಖ್ಯವಾಗಿ ಅವಳ ಗಂಡ ಈ ರೀತಿಯಾಗಿರ್ತಕ್ಕಂಥ ಮುಲ್ಯಾಟೋ ಚಿಲ್ಡ್ರನ್ ಅಂತಿದ್ರು ನೋಡಿ. ಮುಲ್ಯಾಟೋ ಅಂದರೆ ಏನು ಅಂತ ತಮಗೆ ಒಂದು ಮಾರ್ಕ್ಸ್ ಕ್ವಶನ್ನ ಕೇಳ್ಬೋದು. ಈ ರೀತಿಯಾಗಿ ವೈಟ್ ಮಾಸ್ಟರ್ ಮತ್ತು ಬ್ಲ್ಯಾಕ್ ಸ್ಲೇವ್ಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮುಲ್ಯಾಟೋ ಅಂತ ಕರೀತಾರೆ. ಅಂಥ ಮಕ್ಕಳಿಗೆ ಆ ಓನರ್ ಏನಾದರೂ ಸ್ವಲ್ಪ ಸಹಾಯ ಮಾಡ್ತಾ ಇದ್ರೆ, ಬೇರೆ ಸ್ಲೇವ್ಸ್ಗಳಿಗೆ ಏನು ಕೊಡ್ತಕ್ಕಂಥ ಅನುಕೂಲತೆಗಳನ್ನ ಕೊಡ್ತಾ ಇದ್ದಾಗ ಅಂಥ ಅನುಮಾನ ಏನಾದರೂ ಆ ಒಡತಿಗೆ ಬಂತು ಅಂತಂದರೆ, ದ ಮಾಸ್ಟರ್ ಇಸ್ ಫ್ರೀಕ್ವೆಂಟ್ಲಿ ಕಂಪೇಲ್ಡ್ ಟು ಸೆಲ್ ದಿಸ್ ಕ್ಲಾಸ್ ಆಫ್ ಹಿಸ್ ಸ್ಲೇವ್ಸ್. ಅವಾಗ ಏನು ಮಾಡ್ತಾ ಇದ್ದ ಮಾಸ್ಟರ್ ಏನು ಅಂತಂದರೆ, ಆ ಏನು ಸ್ಲೇವ್ಸ್ ಇದ್ರಲ್ಲ ಅವ್ರನ್ನ ತೊಗೊಂಡು ಹೋಗಿ ಮಾರಿಬಿಡ್ತಾ ಇದ್ದ, ಔಟ್ ಆಫ್ ಡಿಫ್ರೆನ್ಸ್ ಟು ದ ಫೀಲಿಂಗ್ ಆಫ್ ಹಿಸ್ ವೈಟ್ ವೈಫ್. ಅವನ ಬಿಳಿ ಹೆಂಡತಿ ಏನಿದ್ಲು, ಓನರ್ ಏನಿದ್ಲು, ಅವಳ ಒಂದು ಫೀಲಿಂಗ್ಸಿಗೆ ಗೌರವ ಕೊಡೋದಕ್ಕೆ, ಅವಳ ಮನಸ್ಸನ್ನು ಸಮಾಧಾನ ಪಡಿಸೋದಕ್ಕೆ ಆ ಓನರ್ ಏನು ಮಾಡ್ತಾ ಇದ್ದ, ಇಂಥ ಸ್ಲೇವ್ಸ್ಗಳನ್ನ ತೊಗೊಂಡು ಹೋಗಿ ಮಾರಿ ಬರ್ತಾ ಇದ್ದ. ಆ ಸ್ಲೇವ್ಸಲ್ಲಿ ಇವನ ಮಕ್ಕಳೇ ಇರ್ತಾ ಇದ್ರು, ತನ್ನ ಮಕ್ಕಳು ಅನ್ನೋದು ಕೂಡ ಭಾವನೆ ಇಲ್ಲದೇನೆ ಅಂಥವ್ರನ್ನ ತಗೊಂಡು ಹೋಗ್ಬಿಟ್ಟು ಮಾರಿ ಬರ್ತಾ ಇದ್ದ. ಆ್ಯಂಡ್ ಕ್ರೂಯಲ್ ಆ್ಯಸ್ ದ ಡೀಡ್ ಮೇ ಸ್ಟ್ರೈಕ್ ಎನಿ ಒನ್ ಟು ಬಿ, ಇಂಥದ್ದು ನೋಡಿ, ತನ್ನ ಸ್ವಂತ ಮಕ್ಕಳನ್ನೇ ಗುಲಾಮರನ್ನಾಗಿ ಮಾಡಿ ಮತ್ತೊಬ್ಬರಿಗೆ ಗುಲಾಮರನ್ನಾಗಿ ಮಾಡೋದಕ್ಕೆ ಮಾರಿ ಬರ್ತಾ ಇದ್ರೆ ಎಂಥ ಕಠೋರವಾಗಿರ್ತಕ್ಕಂಥ ಪದ್ಧತಿ ನೋಡಿ. ಇದು ಅಲ್ವಾ ನಮ್ಮ ಮನೆಗಳಲ್ಲಿ ದನಗಳನ್ನ ಸಾಕಿರ್ತೀವಿ, ಎತ್ತುಗಳನ್ನ ತಂದಿರ್ತೀವಿ ವ್ಯವಸಾಯ ಮಾಡೋದಕ್ಕೆ, ಜಮೀನಲ್ಲಿ ಏನು ಕೆಲಸ ಇಲ್ಲ ಅಂತಂದರೆ ತೊಗೊಂಡೋಗಿ ಸಂತೆಯಲ್ಲಿ ಕಟ್ಟಿಬಿಟ್ಟು ಮಾರಿ ಬರ್ತೀವಲ್ಲ. ಇಲ್ಲಿ ವೈಟ್ ಮ್ಯಾನ್ ಮಾಸ್ಟರ್ಗಳು ಕೂಡ ಹಾಗೆ ಮಾಡ್ತಾಯಿದ್ರು. ತಮ್ಮಲ್ಲಿರ್ತಕ್ಕಂಥ ಗುಲಾಮರಿಗೆ ಏನು ಕೆಲಸ ಇಲ್ಲ ಅಂತಂದರೆ ಅವನು ತೊಗೊಂಡೋಗಿ ಬೇರೆ ಮಾಸ್ಟರ್ಸ್ಗಳಿಗೆ ಮಾರಿ ಬರ್ತಾಯಿದ್ರು. ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಆ ಸ್ಲೇವ್ಸ್ ಅಂದರೆ ಒಂಥರ ದನಗಳಿದ್ದಂಗೆ, ತಮಗೆ ಯೂಸ್ ಆದರೆ ಆದರೂ ಇಲ್ಲಾಂದರೆ ತೊಗೊಂಡೋಗಿ ಮಾರಿ ಬರ್ತಾಯಿದ್ರು. ಅದರಲ್ಲಿರ್ತಕ್ಕಂಥ ಕೆಲವೊಂದು ಮಕ್ಕಳು ತನ್ನ ಮಕ್ಕಳಾಗಿದ್ದರೂ ಕೂಡ ತನ್ನ ವೈಟ್ ಹೆಂಡತಿಯನ್ನು ತೃಪ್ತಿಪಡಿಸೋದಕ್ಕೆ ತೊಗೊಂಡು ಹೋಗಿ ಮಾರಿ ಬರ್ತಾ ಇದ್ದ. ಫಾರ್ ಎ ಮ್ಯಾನ್ ಟು ಸೆಲ್ ಹಿಸ್ ಓನ್ ಚಿಲ್ಡ್ರನ್ ಟು ಹ್ಯೂಮನ್ ಫ್ಲೆಶ್ ಮಾಂಗರ್ಸ್, ತನ್ನ ಸ್ವಂತ ಮಕ್ಕಳಾದರೂ ಕೂಡ ಈ ಮನುಷ್ಯನ ಮಾಂಸದಂದೆ ಮಾಡೋದು, ಏನು ಇದನ್ನು ಸ್ಲೇವ್ಸನ್ನು ಒಬ್ಬರು ತೊಗೊಂಡೋಗಿ ಮತ್ತೊಬ್ಬರಿಗೆ ಮಾರೋದು, ಯಾರಾದರೂ ಕಟ್ಮಸ್ತಾಗಿದ್ದರೆ ಅವ್ನಿಗೆ ಜಾಸ್ತಿ ದುಡ್ಡು ಸಿಗ್ತಾ ಇತ್ತು. ಸೊ ಹೀಗೆ ಮಾರಿಬಿಟ್ಟು ಮತ್ತೊಬ್ಬರ ಕೈ ಕೆಳಗೆ ಸ್ಲೇವ್ ಆಗಿ ಮಾಡೋದಕ್ಕೆ ತನ್ನ ಸ್ವಂತ ಮಕ್ಕಳನ್ನೇ ಆ ವೈಟ್ ಮ್ಯಾನ್ ಏನು ಮಾಸ್ಟರ್ ಇದ್ದಲ್ಲ ಮಾರಿ ಬರ್ತಾ ಇದ್ದ. ಇಟ್ ಈಸ್ ಆಫನ್ ದ ಡಿಕ್ಟೇಟ್ ಆಫ್ ಹ್ಯುಮ್ಯಾನಿಟಿ ಫಾರ್ ಹಿಮ್ ಟು ಡೂ ಸೊ ಫಾರ್ ಅನ್ಲೆಸ್ ಹೀ ಡಸ್ ದಿಸ್. ಎಂಥ ಮಾನವೀಯತೆ ಅನ್ಬೇಕು ಅಲ್ವಾ, ತನ್ನ ಸ್ವಂತ ಮಕ್ಕಳನ್ನೇ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ, ಸ್ಲೇವ್ಸ್ ಆಗಿ ಕೆಲಸ ಮಾಡೋದಕ್ಕೆ ಅವನು ಮಾರಿಬಿಡ್ತಾ ಇದ್ದ. ಅಷ್ಟೇ ಅಲ್ಲ ನೋಡಿ, ಮುಂದೆ ಏನು ಕಷ್ಟ ಆಗ್ತಾ ಇತ್ತು ಅಂದರೆ, ಹಿ ಮಸ್ಟ್ ನಾಟ್ ಓನ್ಲಿ ವಿಪ್ ದೆಮ್ ಹಿಮ್ಸೆಲ್ಫ್, ಅಂಥ ಸ್ಲೇವ್ಸ್ಗಳನ್ನು ತನ್ನ ಸ್ವಂತ ಮಕ್ಕಳಾದರೂ ಸರಿ ಬೇರೆ ಸ್ಲೇವ್ಸ್ಗಳಿಗೆ ಹೇಗೆ ಹೊಡಿತಾ ಇದ್ರು ಬಾರ್ಕಲ್ ತಗೊಂಡು, ತನ್ನ ಮಕ್ಕಳನ್ನು ಕೂಡ ಅವನು ಹಾಗೆ ಹೊಡೆಯೋದು. ಅಷ್ಟೇ ಅಲ್ಲದೇ ಬಟ್ ಮಸ್ಟ್ ಸ್ಟ್ಯಾಂಡ್ ಬೈ ಆ್ಯಂಡ್ ಸಿ, ಅಲ್ಲೇ ಸುಮ್ಮನೆ ನಿಂತ್ಕೊಂಡು ಕೈ ಕಟ್ಕೊಂಡು ನೋಡಬೇಕಾಗಿತ್ತು ಏನನ್ನ, ಒನ್ ವೈಟ್ ಸನ್ ಅಂದರೆ ಆ ವೈಟ್ ಓನರ್ ಏನಿದ್ದಲ್ಲ ಮಾಸ್ಟರ್ ಏನಿದ್ದಲ್ಲ ಅವನ ಬಿಳಿ ಮಗ ಟೈ ಅಪ್ ಹಿಸ್ ಬ್ರದರ್ ಆಫ್ ಬಟ್ ಫ್ಯೂ ಸೇಡ್ಸ್ ಡಾರ್ಕರ್ ಕಾಂಪ್ಲೆಕ್ಷನ್ ದ್ಯಾನ್ ಹಿಮ್ಸೆಲ್ಫ್. ಅವನ ಸ್ವಂತ ಮಗ ಮತ್ತು ಸ್ಲೇವ್ಗೆ ಹುಟ್ಟಿರ್ತಕ್ಕಂಥ ಈ ಕಪ್ಪು ಹುಡುಗ ಏನಿದಲ್ಲ ಅವರಿಬ್ಬರು ಸಂಬಂಧದಲ್ಲಿ ಬ್ರದರ್ಸ್ ಆಗಬೇಕು ಅಲ್ವಾ, ತಾಯಿ ಬೇರೆ ಬೇರೆ ಬಟ್ ತಂದೆ ಒಬ್ಬನೇ ಅಲ್ವಾ. ಸೊ ಬ್ರದರ್ಸ್ ಆದರೂ ಕೂಡ ಅಂಥ ಬಿಳಿ ಮಗ ಈ ಸ್ಲೇವನ್ನು ಕೈನ ಕಟ್ಟಿ ಒಬ್ಬ ಸ್ಲೇವ್ಸ್ ಥರ ನಡ್ಕೊಳ್ತಾ ಇದ್ದ, ಅದನ್ನು ಸುಮ್ಮನೆ ನೋಡಬೇಕು
ನೋಡಬೇಕಾಗಿತ್ತು. ಅವರಿಬ್ಬರ ಮಧ್ಯಕ್ಕೆ ಡಿಫ್ರೆನ್ಸ್ ಏನು ಅಂದರೆ ಬರೀ ಬಣ್ಣ, ಒಬ್ಬ ವೈಟ್ ಇದ್ದಾನೆ ಒಬ್ಬ ಡಾರ್ಕ್ ಇದ್ದಾನೆ. ಈ ಒಂದು ಬಣ್ಣದಿಂದ ಇಷ್ಟೊಂದೆಲ್ಲ ತಾರತಮ್ಯ ಮಾಡ್ತಾ ಇದ್ರು. ಸೊ ತನ್ನ ಬ್ರದರ್ಗೆ ಅವನು ಕೈಗೆ ಕೋಳ ತೋರಿಸಿ ಕಟ್ಟಿ ಏನು ಮಾಡ್ತಾ ಇದ್ದ, ಆ್ಯಂಡ್ ಪ್ಲೈ ದ ಗೋರಿ ಲ್ಯಾಸ್ಟ್ ಟು ಇಸ್ ನೆಕೆಡ್ ಬ್ಯಾಕ್ ಅಂತ ಗುಲಾಮನನ್ನು ಗುಲಾಮ ಮಗುವನ್ನು ತನ್ನ ಬೆತ್ತಲಿಗೆ ಚೆನ್ನಾಗಿ ಹೊಡಿತಾ ಇದ್ರು ಕೂಡ ಆ ತಂದೆ ಇದನ್ನು ಸುಮ್ಮನೆ ನಿಂತ್ಕೊಂಡು ನೋಡಬೇಕಾಗಿತ್ತು. ಆ್ಯಂಡ್ ಇಫ್ ಹಿ ಲಿಪ್ಸ್ ಒನ್ ವರ್ಡ್ ಆಫ್ ಡಿಸ್ಅಪ್ರೂವಲ್, ಅವನೇನಾದ್ರು ಹಾಗೆ ಮಾಡಲ್ಲ ಹೀಗೆ ಮಾಡಲ್ಲ ಅದು ಸರಿಯಲ್ಲ ಏನಾದರೂ ತಿರುಗಿ ಮಾತಾಡಿದರೆ ಇಟ್ ಈಸ್ ಸೆಟ್ ಡೌನ್ ಟು ಹಿಸ್ ಪೇರೆಂಟಲ್ ಪಾರ್ಶಾಲಿಟಿ, ಇದು ನಿಮ್ಮ ತಂದೆ ತಾಯಿಗಳ ತಪ್ಪು, ಇದು ಇದು ವಂಶ ಪಾರಂಪರ್ಯವಾಗಿ ಬಂದಿದ್ದು ಗುಣ ಹಾಗೆ ಹೀಗೆ ಅಂತ ಬೈತಾ ಇದ್ರು. ಆ್ಯಂಡ್ ಓನ್ಲಿ ಮೇಕ್ಸ್ ಎ ಬ್ಯಾಡ್ ಮ್ಯಾಟರ್ ವರ್ಸ್, ಈ ರೀತಿಯಾಗಿ ಅವನೇನಾದ್ರು ಹೊಡೆಯೋದಕ್ಕೆ ಬನ್ಸೋದಕ್ಕೆ ಕೈ ಕಟ್ಟೋದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಈ ವಿಷಯವನ್ನು ಇನ್ನೂ ಕೆಟ್ಟದಾಗಿ ಮಾಡಿಬಿಡ್ತಾ ಇತ್ತು. ಯಾರಿಗೆ? ಬೋತ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ದ ಸ್ಲೇವ್ ಹೂಮ್ ಹೀ ವುಡ್ ಪ್ರೊಟೆಕ್ಟ್ ಆ್ಯಂಡ್ ಡಿಫೆಂಡ್. ಆ ಬಿಳಿ ಹುಡುಗ ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದ ಅವನಿಗೆ, ಮತ್ತು ಈ ಬಿಳಿ ಹುಡುಗನಿಗೆ ಇಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇತ್ತು, ಪನಿಷ್ಮೆಂಟ್ ಆಗ್ತಾ ಇತ್ತು. ಈ ರೀತಿಯಾಗಿ ಈ ಮುಲ್ಯಾಟೋ ಚಿಲ್ಡ್ರನ್ ಅಂದರೆ ವೈಟ್ ಫಾದರ್ ಬ್ಲ್ಯಾಕ್ ಮದರ್ ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಮಾನಸಿಕ ಹಿಂಸೆಯ ಜೊತೆಗೆ ಈ ದೈಹಿಕ ಹಿಂಸೆಯನ್ನು ಕೂಡ ಅನುಭವಿಸ್ತಾ ಇದ್ರು. ಇಷ್ಟೆಲ್ಲ ಅವರು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ, ಸ್ವತಃ ಫೆಡ್ರಿಕ್ ಡೌಗ್ಲಾಸ್ ಅವರು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮುಲ್ಯಾಟೋ, ಯಾಕಂದರೆ ಇವ್ರ ತಾಯಿ ಒಬ್ಬ ಬ್ಲ್ಯಾಕ್ ವುಮೆನ್ ಸ್ಲೇವ್ ಆಗಿದ್ಲು, ಇವಳು ತಂದೆ ಹಿಸ್ ಮಾಸ್ಟರ್ ಅಲ್ವಾ, ಅವನು ವೈಟ್ ಮ್ಯಾನ್ ಆಗಿದ್ದ, ಹಾಗಾಗಿ ಇವನು ತಾನು ಅನುಭವಿಸಿರ್ತಕ್ಕಂಥ ನೋವು ಹಿಂಸೆ ಅವಮಾನಗಳನ್ನು ಬೇರೆ ಮಕ್ಕಳು ಕೂಡ ಅನುಭವಿಸೋದನ್ನು ಸಾಕಷ್ಟು ನೋಡಿದ್ದನ್ನು ಇಲ್ಲಿ ಬರಿತಾ ಇದ್ದಾರೆ. ಐ ಹ್ಯಾವ್ ಹ್ಯಾಡ್ ಟೂ ಮಾಸ್ಟರ್ಸ್, ಈ ಫೆಡ್ರಿಕ್ ಡೌಗ್ಲಾಸ್ ಅವ್ರಿಗೆ ಟೂ ಮಾಸ್ಟರ್ಸ್, ಇಬ್ಬರು ಮಾಸ್ಟರ್ಸ್ ಇದ್ರು, ಅಂದರೆ ಇಬ್ಬರು ಮಾಸ್ಟರ್ಸ್ ಕೆಳಗೆ ಇವರು ಗುಲಾಮರಾಗಿದ್ದರು. ಮೈ ಫಸ್ಟ್ ಮಾಸ್ಟರ್ ನೇಮ್ ವಾಸ್ ಆ್ಯಂಥನಿ, ಇವರು ಫಸ್ಟ್ ಯಾರು ಗುಲಾಮರಾಗಿ ಇಟ್ಕೊಂಡಿದ್ರೋ ಆ ಓನರ್ ಹೆಸರು, ಆ ಮಾಸ್ಟರ್ ಹೆಸರು ಆ್ಯಂಥನಿ. ಐ ಡು ನಾಟ್ ರಿಮೆಂಬರ್ ಹಿಸ್ ಫಸ್ಟ್ ನೇಮ್, ಆ ಆ್ಯಂಥನಿ ಏನು ಮಾಸ್ಟರ್ ಇದ್ನಲ್ಲ ಅವನ ಫಸ್ಟ್ ಹೆಸರು ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಿ ವಾಸ್ ಜನರಲಿ ಕಾಲ್ಡ್ ಕ್ಯಾಪ್ಟನ್ ಆ್ಯಂಥನಿ, ಅವರಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕ್ಯಾಪ್ಟನ್ ಆ್ಯಂಥನಿ ಅಂತ ಕರಿತಾ ಇದ್ರು. ಈ ಟೈಟಲ್, ಇಲ್ಲಿ ಟೈಟಲ್ ಅಂದರೆ ಈ ಕ್ಯಾಪ್ಟನ್ ಅಂತಕ್ಕಂಥ ಬಿರುದು ಆ ಆ್ಯಂಥನಿಗೆ ಹೇಗೆ ಬಂತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಟೈಟಲ್ ವಿಚ್ ಐ ಪ್ರಿಸ್ಯೂಮ್ ಅಂದ್ಕೊಳ್ತಾರೆ ಹಿ ಅಕ್ವೈರ್ಡ್ ಬೈ ಸೇಲಿಂಗ್ ಎ ಕ್ರಾಫ್ಟ್ ಆನ್ ಎ ಚೆಸಾಪೀಕ್ ಬೇ, ಯಾವುದೋ ಚೆಸಾಪೀಕ್ ಬೇ ಅನ್ನತಕ್ಕಂಥ ಕೊಲ್ಲಿ ಜಾಗದಲ್ಲಿ ಯಾವುದೋ ಒಂದು ಶಿಪ್ಪನ್ನು ನಡೆಸಿದ್ದಕ್ಕೆ ಸೇಲ್ ಮಾಡಿದ್ದಕ್ಕೆ ಅವರಿಗೆ ಕ್ಯಾಪ್ಟನ್ ಅಂತ ಕರಿತಾ ಇದ್ರು. ಸೊ ಅವಾಗಿಂದ ಅವರಿಗೆ ಕ್ಯಾಪ್ಟನ್ ಆ್ಯಂಥನಿ ಅಂತಲೇ ಎಲ್ಲರೂ ಕರಿತಾ ಇದ್ರು. ಈ ಕ್ಯಾಪ್ಟನ್ ಆ್ಯಂಥನಿ ಈ ಫ್ರೆಡ್ರಿಕ್ ಡೌಗ್ಲಾಸ್ ಅವರ ಮೊದಲನೇ ಮಾಸ್ಟರ್. ಹಿ ವಾಸ್ ನಾಟ್ ಕನ್ಸಿಡರ್ಡ್ ಎ ರಿಚ್ ಸ್ಲೇವ್ ಹೋಲ್ಡರ್, ಸ್ಲೇವ್ ಹೋಲ್ಡರ್ಸ್ ಅಂದರೆ ಇಲ್ಲಿ ಮಾಸ್ಟರ್ಸ್, ಯಾರು ಈ ಸ್ಲೇವ್ಸನ್ನು ಗುಲಾಮರನ್ನು ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ರಲ್ಲ ಅವರಿಗೆ ಸ್ಲೇವ್ ಹೋಲ್ಡರ್ಸ್ ಅಂತ ಕರೀತಾರೆ. ಇವರ ಫಸ್ಟ್ ಮಾಸ್ಟರ್ ಆ್ಯಂಥನಿ ಅವನು ರಿಚ್ ಸ್ಲೇವ್ ಹೋಲ್ಡರ್ ಆಗಿರಲಿಲ್ಲ. ಇಲ್ಲಿ ರಿಚ್ ಅಂತ ಹೆಂಗೆ ಹೇಳ್ತಾರೆ, ಶ್ರೀಮಂತ ಅಂತ ಹೆಂಗೆ ಹೇಳ್ತಾರೆ ಅಂದರೆ ಯಾರ ಹತ್ರ ಜಾಸ್ತಿ ಗುಲಾಮರಿದ್ದಾರೆ ಅವನಿಗೆ ರಿಚ್ ಸ್ಲೇವ್ ಹೋಲ್ಡರ್ ಅಂತ ಕರಿತಾ ಇದ್ರು. ಆದರೆ ಇವರ ಫಸ್ಟ್ ಮಾಸ್ಟರ್ ಆ್ಯಂಥನಿ ಏನಿದ್ದಾನೆ ಅಷ್ಟೊಂದು ರಿಚ್ ಸ್ಲೇವ್ ಹೋಲ್ಡರ್ ಆಗಿರಲಿಲ್ಲ. ಹಿ ಓನ್ಡ್ 2 or 3 ಫಾರ್ಮ್ಸ್, ಅವನ ಹತ್ರ 2-3 ತೋಟ ಜಮೀನು ಮಾತ್ರ ಇತ್ತು. ಆ್ಯಂಡ್ ಅಬೌಟ್ 30 ಸ್ಲೇವ್ಸ್, ಅವನ ಹತ್ರ 30 ಜನ ಗುಲಾಮರಿದ್ರು. ಆ ಗುಲಾಮರಿಂದನೇ ತನ್ನೆಲ್ಲ ಕೆಲಸಗಳನ್ನ ಅವ ಮಾಡಿಸ್ಕೊಡ್ತಾ ಇದ್ದ. ಹಿಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ವರ್ ಅಂಡರ್ ದ ಕೇರ್ ಆಫ್ ಆ್ಯನ್ ಓವರ್ ಸೇರ್, ಅವನ ತೋಟಗಳು ಮತ್ತು ಅಲ್ಲಿರ್ತಕ್ಕಂಥ ಸ್ಲೇವ್ಸ್ ಏನಿದ್ರು ದುಡಿಯೋದಕ್ಕೆ ಅವ್ರನ್ನೆಲ್ಲ ನೋಡ್ಕೊಡೋದಕ್ಕೆ ಒಬ್ಬ ಮೇಲ್ವಿಚಾರಕ ಇದ್ದ, ಓವರ್ ಸೀರ್ ಮ್ಯಾನೇಜರ್ ಅಂತ ಕರಿತೀವಿ ನೋಡಿ. ಈಗ ಕಾಪಿ ತೋಟದಲ್ಲಿ ಹೋದರೆ ಅಲ್ಲಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆ ಕಾಪಿ ತೋಟದ ವ್ಯವಹಾರ ಎಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ ಮ್ಯಾನೇಜರ್ ಅಂತ ಇರ್ತಾನಲ್ಲ, ಈ ಆ್ಯಂಥನಿ ಹತ್ರ ಕೂಡ ಅವನ ಜಮೀನು ಮತ್ತು ಈ ಸ್ಲೇವ್ಸನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಒಬ್ಬ ಮೇಲ್ವಿಚಾರಕ ಇದ್ದ. ದ ಓವರ್ ಸೀರ್ಸ್ ನೇಮ್ ವಾಸ್ ಪ್ಲಂಬರ್, ಅವನ ಹೆಸರು ಪ್ಲಂಬರ್ ಅಂತ. ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಒಂದು ಅಂಕದ ಪ್ರಶ್ನೆಯಾಗಿ ಕೇಳ್ಬೋದು. ಓವರ್ಸಿಯರ್ ನೇಮ್ ಏನು? ಪ್ಲಂಬರ್. ಮಿಸ್ಟರ್ ಪ್ಲಂಬರ್ ವಾಸ್ ಎ ಮಿಸರೇಬಲ್ ಡ್ರಂಕಾರ್ಡ್, ಏನು ಅವನು ಮ್ಯಾನೇಜರ್ ಇದ್ನಲ್ಲ ಮೇಲ್ವಿಚಾರಕ ಇದ್ನಲ್ಲ ಅವನು ಸಿಕ್ಕಾಪಟ್ಟ ಭಯಾನಕವಾಗಿರ್ತಕ್ಕಂಥ ಕುಡುಕ ಇದ್ದ. ಆ್ಯಂಡ್ ಪ್ರೊಪೇನ್ ಸ್ವೇರರ್, ಲೌಕಿಕವಾಗಿರ್ತಕ್ಕಂಥ ಸುಖದಲ್ಲಿ ತೇಲ್ತಾ ಇದ್ದ, ಬರೀ ಕುಡಿಯೋದು ತಿನ್ನೋದು ಇಂಥದ್ದೇ ಮಾಡ್ತಾ ಇದ್ದ. ಆ್ಯಂಡ್ ಎ ಸೇವೇಜ್ ಮಾನ್ಸ್ಟರ್, ಸೇವೇಜ್ ಅಂತಂದರೆ ಅನಾಗರಿಕ ನಿಷ್ಕರುಣಿ ಅಂತ ಕರಿತೀವಿ, ಅಂಥ ಒಬ್ಬ ದೈತ್ಯ ಆಗಿದ್ದ. ಅವನಿಗೆ ಕರುಣೆ ಅನ್ನೋದೇ ಗೊತ್ತಿರಲಿಲ್ಲ, ಎಷ್ಟೊಂದು ಕೆಟ್ಟದಾಗಿ ಸ್ಲೇವ್ಸನ್ನು ನಡೆಸ್ಕೋತಾ ಇದ್ದ ಅನ್ನೋದನ್ನು ಮುಂದೆ ಹೇಳ್ತಾರೆ ನೋಡಿ. ಹಿ ಆಲ್ವೇಸ್ ವೆಂಟ್ ಆರ್ಮ್ಡ್ ವಿತ್ ಎ ಕೌಸ್ಕಿನ್ ಆ್ಯಂಡ್ ಎ ಹೆವಿ ಕಟ್ಜಲ್, ಆ ಮಿಸ್ಟರ್ ಪ್ಲಂಬರ್ ಎಲ್ಲೇ ಹೋದರೂ ಕೂಡ ಅವನ ಜೊತೆಗೆ ಯಾವತ್ತೂ ಕೌಸ್ಕಿನ್ ಇರ್ತಾ ಇತ್ತು, ಅಂದರೆ ಬಾರುಕೋಲ್ ಚಾಬುಕನ್ನು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದ. ಆ್ಯಂಡ್ ಹೆವಿ ಕಟ್ಜಲ್, ಹೆವಿ ಕಟ್ಜಲ್ ಅಂತಲೂ ಒಂದು ದೊನ್ನೆ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದ. ಅದನ್ನೆಲ್ಲ ಏನಕ್ಕೆ ದನ ಮೇಯಿಸೋದಕ್ಕಲ್ಲ, ಈ ಸ್ಲೇವ್ಸನ್ನು ಬಡ್ದು ಹೊಡೆದು ಅವ್ರ ಕಡೆಯಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಒಂದು ಬಾರುಕೋಲು ದೊನ್ನೆ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ತಾ ಇದ್ದ.
I have known to him to cut and slash the women's heads so horribly. Mr. Plummer, ಎಷ್ಟು ಕೆಟ್ಟದಾಗಿ ಈ ಸ್ಲೇವ್ಸ್ಗಳಿಗೆ ಹೊಡಿತಾ ಇದ್ದ ಅಂದರೆ ಸುಮಾರು ಸಾರಿ ಅಲ್ಲಿ ಸ್ಲೇವ್ ಆಗಿರ್ತಕ್ಕಂಥ ಹೆಣ್ಮಕ್ಳು ತಲೆಗೆ ಹೊಡೆದು ತಲೆಗೆ ರಕ್ತ ಬರೆದು ತಲೆನೇ ಹೊಡೆದು ಹೋಗೋ ಥರ ಹೊಡೆದು ಬಿಡ್ತಿದ್ದಂತೆ. ಅಷ್ಟೊಂದು ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದ. ದಟ್ ಇವನ್ ಮಾಸ್ಟರ್ ವುಡ್ ಬಿ ಎನ್ರೇಜ್ಡ್ ಆಟ್ ಹಿಸ್ ಕ್ರುಯಾಲಿಟಿ. ಅವನು ಮಾಡಿರ್ತಕ್ಕಂಥ ಈ ಕ್ರೂರತನ ಹೊಡೆದು ಬಿಟ್ಟು ತಲೆನೇ ಹೊಡೆದಾಗ್ತಿದ್ದಲ್ಲ ಅದರಿಂದ ಸುಮಾರು ಸಾರಿ ಆ ಮಾಸ್ಟರೇ ಬಂದು ಎಷ್ಟೋ ಸಾರಿ ಬೈತಾ ಇದ್ದ. ಆ್ಯಂಡ್ ವುಡ್ ಥ್ರೆಟನ್ ಟು ವಿಪ್ ಹಿಮ್ ಇಫ್ ಹಿ ಡಿಡ್ ನಾಟ್ ಮೈಂಡ್ ಹಿಮ್ಸೆಲ್ಫ್. ಅವ್ನು ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ, ಚೆನ್ನಾಗಿ ನೋಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿನಗೆ ಹೊಡೆದು ಬಿಡ್ತೀನಿ ಅಂತ ಆ ಓನರ್ ಹೇಳ್ತಾ ಇದ್ದ. ಮಾಸ್ಟರ್ ಹವ್ ಎವರ್ ನಾಟ್ ಎ ಹ್ಯೂಮನ್ ಸ್ಲೇವ್ ಹೋಲ್ಡರ್. ಹಂಗಂತ ಹೇಳಿಬಿಟ್ಟು ಆ ಮಾಸ್ಟರ್ ಏನು ಓನರ್ ಇದ್ದಲ್ಲ ಅವನು ಕೂಡ ಅಷ್ಟೊಂದು ಮನುಷ್ಯತ್ವ ಇರತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ, ಮಾನವೀಯತೆ ಅವನ ಹತ್ರ ಕೂಡ ಇರ್ತಿರ್ಲಿಲ್ಲ, ಅವನು ಕ್ರೂರಿನೇ. It required extraordinary barbarity on the part of an overseer to affect him. ಈ ಓವರ್ಸಿಯರ್ ಮ್ಯಾನೇಜರ್ ಅಂತ ಏನಿರ್ತಾರೆ ಈ ಸ್ಲೇವ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಿರ್ತಲ್ಲ ಅವರಿಗೆ ಅಸಾಮಾನ್ಯವಾಗಿರ್ತಕ್ಕಂಥ ಬಾರ್ಬ್ಯಾರಿಟಿ ಅಂದರೆ ಅನಾಗರಿಕತೆ ಬೇಕಾಗಿತ್ತು. ಅವ್ರು ಅಷ್ಟೇ ಕಠಿಣವಾಗಿರಬೇಕು, ಹೊಡೆದು ಬಡ್ದು ಕೆಲಸ ತೊಗೊಳ್ಳೋರಾಗಬೇಕಾಗಿತ್ತು. ಯಾಕೆ ಅಂತಂದರೆ ಆ ರೀತಿ ಇದ್ದಾಗಲೇ ಆ ಸ್ಲೇವ್ಸನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಹಾಗಾಗಿ ಈ ಮಿಸ್ಟರ್ ಪ್ಲಮ್ಮರ್ ಅಷ್ಟೇ ಕೆಟ್ಟದಾಗಿ ನಡ್ಕೋತಿದ್ದ, ಅಷ್ಟೇ ಕೆಟ್ಟದಾಗಿ ದನಗಳಿಗೆಲ್ಲ ಹೊಡೆದಂಗೆ ಹೊಡೆದು ಕೆಲಸ ಮಾಡಿಸ್ಕೊಳ್ತಾ ಇದ್ದ. ಹಿ ವಾಸ್ ಎ ಕ್ರೂಯಲ್ ಮ್ಯಾನ್. ಅವನು ತುಂಬ ಕ್ರೂರಿಯಾಗಿದ್ದ. ಅವನು ಹೇಗೆ ಕ್ರೂರಿಯಾಗಿದ್ದ ಅನ್ನೋದನ್ನೆಲ್ಲ ಮುಂದೆ ಹೇಳ್ತಾರೆ ನೋಡಿ. ಹಾರ್ಡನ್ ಬೈ ಎ ಲಾಂಗ್ ಲೈಫ್ ಆಫ್ ಸೇವ್ ಹೋಲ್ಡಿಂಗ್. ಇಂಥ ಗುಲಾಮಿಗಿರಿನೆಲ್ಲ ಇದ್ದುಕೊಂಡು ಗುಲಾಮರ ಜನ ಕೆಲಸ ಮಾಡಿಸ್ಕೊಂಡು ಅವ್ರ ಜೊತೆ ಇದ್ದು ಇದ್ದು ಅವನ ಮನಸ್ಸು ಅಷ್ಟೊಂದು ಕಠೋರವಾಗಿಬಿಟ್ಟಿತ್ತು. ಅವನ ಹತ್ರ ಕರುಣೆ ಅನ್ನೋದೇ ಇರಲಿಲ್ಲ. ಹಿ ವುಡ್ ಎಟ್ ಎ ಟೈಮ್ ಸೀಮ್ ಟು ಟೇಕ್ ಗ್ರೇಟ್ ಪ್ಲೆಜರ್ ಇನ್ ವಿಪ್ಪಿಂಗ್ ಎ ಸ್ಲೇವ್. ಅವನು ಹೆಂಗಿದ್ದ, ಎಷ್ಟು ಕ್ರೂರವಾಗಿದ್ದ ಅಂತಂದರೆ ವಿಪ್ಪಿಂಗ್ ಎ ಸ್ಲೇವ್. ಒಬ್ಬ ಸ್ಲೇವ್ಗೆ ಈ ಬಾರ್ಕೋಲ್ ತೊಗೊಂಡು ಹೊಡೆಯೋದ್ರಲ್ಲೇ ಅವನಿಗೆ ತುಂಬ ಖುಷಿ ಸಿಗ್ತಾ ಇತ್ತೇನೋ, ಅಷ್ಟು ಕೆಟ್ಟದಾಗಿ ಹೊಡಿತಾ ಇದ್ದ. ಐ ಹ್ಯಾವ್ ಆಪನ್ ಬೀನ್ ಅವೇಕಂಡ್. ಸುಮಾರು ಸಾರಿ ಇವರು ಚಿಕ್ಕ ಮಗುವಾಗಿದ್ದಾಗ ಬೆಳಗ್ಗೆ ಎದ್ದೇಳ್ತಿದ್ರಂತೆ. ಏನು ಅಲಾರಾಮ್ ಸೌಂಡ್ ಕೇಳಿಯಲ್ಲ, ಹೇಗೆ ಹೆಸರಾಗ್ತಾ ಇತ್ತು ಅವ್ರಿಗಂದರೆ ಎಟ್ ದ ಡಾನ್ ಅಂದರೆ ಬೆಳಗ್ಗೆ ಆಫ್ ದ ಡೇ ಬೈ ಮೋಸ್ಟ್ ಹಾರ್ಟ್ ರೆಂಡಿಂಗ್ ಸ್ಟ್ರೀಕ್ ಆಫ್ ಎನ್ ವರ್ಲ್ಡ್ ಆನ್ ಟಾಪ್ ಮೈನ್. ಸುಮಾರು ಸಾರಿ ಬೆಳಗ್ಗೆ ಇವ್ರಿಗೆ ಹೇಗೆ ಹೆಸರಾಗ್ತಾ ಇತ್ತು ಅಂತಂದರೆ ಹಾರ್ಟ್ ರೆಂಡರಿಂಗ್ ಸ್ಟ್ರೀಕ್ಸ್. ಹೃದಯ ಕಲುಕ್ತಕ್ಕಂಥ ಈ ಕಿರುಚಾಟದಿಂದನೇ ಇವ್ರಿಗೆ ಹೆಸರಾಗ್ತಾ ಇತ್ತು. ಯಾರ ಕಿರುಚಾಟ ಅಂತಂದರೆ ಈ ಫೆಡ್ರಿಕ್ ಡೌಗ್ಲಾಸರ್ ಒಬ್ಬರು ಆಂಟು ಕಿರ್ಚಾಡ್ತಾ ಇದ್ರು, ಆ ಸೌಂಡ್ಗೆ ಹೆಚ್ಚರಾಗ್ತಾ ಇತ್ತಂತೆ. ಯಾಕೆ ಅವ್ರು ಕಿರ್ಚಾಡ್ತಾ ಇದ್ರು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಹೂಮ್ ಹಿ ಯೂಸ್ ಟು ಟೈ ಅಪ್ ಟು ಎ ಜಾಯಿಸ್ಟ್. ಇವ್ರ ಆಂಟ್ ಏನಿದ್ರು, ಒಬ್ಳು ಹೆಣ್ಮಗಳು ಏನಿದ್ದು, ಅವಳನ್ನ ಕರ್ಕೊಂಡು ಹೋಗಿ ಇವನು ಕಂಬಕ್ಕೆ ಕಟ್ಟಿ ಹಾಕ್ತಾ ಇದ್ದ ಅಳ್ಳಾಡ್ದಂಗೆ. ಕಟ್ಟಿ ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದ, ಆ್ಯಂಡ್ ವೀಪ್ ಅಪಾನ್ ಹರ್ ನೆಕೆಡ್ ಬ್ಯಾಕ್ ಟಿಲ್ ಸಿ ವಾಸ್ ಲಿಟ್ರಲಿ ಕವರ್ಡ್ ವಿತ್ ಬ್ಲಡ್. ಅವಳನ್ನ ಕಂಬಕ್ಕೆ ಕಟ್ಟಿ ಹಾಕ್ಬಿಟ್ಟು ಅವಳ ಬೆತ್ತಲೆ ಬೆನ್ಮೇಲೆ ಹೇಗೆ ಹೊಡಿತಾ ಇದ್ದ ಅಂದರೆ ಸಂಪೂರ್ಣವಾಗಿ ರಕ್ತ ಸುರಿತಾ ಇರಬೇಕು, ಅಷ್ಟು ಕೆಟ್ಟದಾಗಿ ಹೊಡಿತಾ ಇದ್ದ. ನೋ ವರ್ಡ್ಸ್, no tears, no prayers from his gory victim seem to move his iron heart from his bloody purpose. ಅಲ್ಲಿ ಹೊಡಿಸ್ಕೊಳ್ತಕ್ಕಂಥ ಸ್ಲೇವ್ಸ್ ಅವ್ರು ಯಾವ ಮಾತು ಹೇಳಿದ್ರು ಸರಿ, ನೋ ಟಿಯರ್ಸ್ ಕಣ್ಣೀರು ಹಾಕಿದರೂ ಸರಿ, ನೋ ಪ್ರೇಯರ್ಸ್ ಯಾವುದೇ ಪ್ರಾರ್ಥನೆ ಮಾಡಿದರೂ ಸರಿ, ಇವನು ಮನಸ್ಸು ಕರಗ್ತಾ ಇರಲಿಲ್ಲ. ಅವನೇನು ಹೊಡೆದು ಹೊಡೆದು ಸಂತೋಷ ಪಡ್ಕೋತಾ ಇದ್ದ, ಹಾಗೆ ಹೊಡಿತಾನೆ ಇರ್ತಿದ್ದ. ತನಗೆ ಸಮಾಧಾನ ಆಗೋವರೆಗೆ ರಕ್ತ ಸುರಿದ್ರೂ ಸರಿ, ಎಷ್ಟು ಗಾಯ ಆದರೂ ಸರಿ, ಎಷ್ಟು ಕಿರ್ಚಾಡಿದ್ರೂ ಸರಿ, ಹೊಡಿತಾನೆ ಇರ್ತಿದ್ದ. ದ ಲೌಡರ್ ಸಿ ಸ್ಕ್ರೀಮ್ಡ್. ಅವಳು ಎಷ್ಟು ಜೋರು ಜೋರಾಗಿ ಹೊಡೆದಂಗೆ ಹೊಡೆದಂಗೆ ಕಿರ್ಚಿಕೊಳ್ತಾ ಇದ್ರೋ, ದ ಹಾರ್ಡರ್ ಹಿ ವಿಪ್ಡ್. ಅಷ್ಟೇ ಜೋರು ಜೋರಾಗಿ ಇವನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಆ್ಯಂಡ್ ವೇರ್ ದ ಬ್ಲಡ್ ರ್ಯಾನ್ ಫಾಸ್ಟೆಸ್ಟ್, ಎಲ್ಲಿ ಬೆನ್ನಲ್ಲಿ ಗಾಯಾಗಿ ರಕ್ತ ಸುರಿತಾ ಇತ್ತೋ, ದೇರ್ ಹಿ ವಿಪ್ಡ್ ಲಾಂಗೆಸ್ಟ್. ಅದೇ ಜಾಗದಲ್ಲಿ ಮತ್ತೆ ಮತ್ತೆ ಜಾಸ್ತಿ ಹೊಡಿತಾನೆ ಇರ್ತಿದ್ದ. ಹಿ ವುಡ್ ವಿಪ್ ಹರ್ ಟು ಮೇಕ್ ಹರ್ ಸ್ಕ್ರೀಮ್. ಎಷ್ಟು ಕೆಟ್ಟದಾಗಿ ಹೊಡಿತಾ ಇದ್ದ ಅಂದ್ರೆ ಅವಳು ಕಿರ್ಚಲಿ ಅಂತಲೇ ಜೋರ್ ಜೋರಾಗಿ ಹೊಡಿತಾ ಇದ್ದ. ಆ್ಯಂಡ್ ವೀಪ್ ಹರ್ ಟು ಮೇಕ್ ಹರ್ ಹಶ್ ಹಶ್ ಅಂತಂದ್ರೆ ಬಾಯಿ ಮುಚ್ಚಲಿ, ಕಿರ್ಚ್ತಾ ಇದ್ದಲ್ಲ ಬಾಯಿ ಮುಚ್ಚೋವರೆಗೂ ಹಂಗೆ ಹೊಡಿತಾ ಇದ್ದ. ಜಾಸ್ತಿ ಕಿರ್ಚಲಿ ಅಂತ ಹೊಡಿತಾ ಇದ್ದ, ಹಂಗೆ ಕಿರ್ಚೋದನ್ನು ಬಂದ್ ಮಾಡಲಿ ಅಂತ ಕೂಡ ಸಮಾಧಾನ ಆಗೋವರೆಗೂ ಹೊಡಿತಾನೆ ಇದ್ದ. ಆ್ಯಂಡ್ ನಾಟ್ ಅಂಟಿಲ್ ಓವರ್ಕಮ್ ಬೈ ಫ್ಯಾಟಿಗ್ ವುಡ್ ಹಿ ಸೀಸ್ ಟು ಸ್ವಿಂಗ್ ದ ಬ್ಲಡ್ ಕಾಟೆಡ್ ಕೌಸ್ಕಿನ್. ಎಲ್ಲಿವರೆಗೆ ಹೊಡಿತಾ ಇದ್ದ ಅಂತಂದರೆ ತನಗೆ ಸಮಾಧಾನ, ತನಗೇ ಸುಸ್ತಾಗಿಬಿಡ್ಬೇಕು, ಆಯಾಸ ಆಗಿಬಿಡ್ಬೇಕು, ಆ ರಕ್ತ ಎಲ್ಲ ಮಂಜುಗಟ್ಬಿಡ್ಬೇಕಾಗಿತ್ತು, ಅಲ್ಲಿವರೆಗೆ ಹೊಡಿತಾನೆ ಇರ್ತಿದ್ದ. ಅವಳು ಕಿರ್ಚಾಡ್ತಕ್ಕಂಥ ಸೌಂಡ್ಗೇ ಸುಮಾರು ಸಾರಿ ಇವರು ಬೆಳಗ್ಗೆ ಎದ್ದೇಳ್ತಾ ಇದ್ರಂತೆ. ಅಷ್ಟೊಂದು ಕೆಟ್ಟದಾಗಿ ಈ ಸ್ಲೇವ್ಸನ್ನು ಗುಲಾಮರನ್ನು ಶಿಕ್ಷಿಸ್ತಾ ಇದ್ರು. ಇಟ್ ವಾಸ್ ಎ ಮೋಸ್ಟ್ ಟೆರಿಬಲ್ ಸ್ಪೆಕ್ಟಾಕಲ್. ಇದು ಒಂದು ಭಯಾನಕವಾಗಿರ್ತಕ್ಕಂಥ ದೃಶ್ಯ. ಇದನ್ನೆಲ್ಲ ಇವರು ಚಿಕ್ಕಂದಿನಲ್ಲಿದ್ದಾಗ ನೋಡಿದ್ರು ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಫ್ರಮ್ ಮೈ ಅರ್ಲಿಯೆಸ್ಟ್ ರೀಕಲೆಕ್ಷನ್, ತಾವು ಚಿಕ್ಕವರಿದ್ದಾಗ ಸ್ಲೇವ್ ಆಗಿದ್ದಾಗ ಯಾವ ಯಾತನೆ ನೋವು ಸಂಕಟ ಎಲ್ಲ ಅನುಭವಿಸಿದ್ರಲ್ಲ ಅದನ್ನು ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಐ ಡೇಟ್ ದ ಎಂಟರ್ಟೈನ್ಮೆಂಟ್ ಆಫ್ ಡೀಪ್ ಕನ್ವಿಕ್ಷನ್ ದಟ್ ಸ್ಲೇವರಿ ವುಡ್ ನಾಟ್ ಆಲ್ವೇಸ್ ಬಿ ಏಬಲ್ ಟು ಹೋಲ್ಡ್ ಮೀ ವಿದ್ ಇನ್ ಇಟ್ಸ್ ಫೌಲ್ ಎಂಬ್ರೇಸ್. ಇಲ್ಲಿ ಎಷ್ಟೋ ಸ್ಲೇವ್ಸ್ಗಳು ಹುಟ್ಟಿದಾಗಿಂದ ಸಾಯೋವರೆಗೆ ಸ್ಲೇವ್ಸ್ ಆಗಿನೇ ಸತ್ತೋಗಿದ್ದಾರೆ. ಆದರೆ ಇವ್ರ ಜೀವನದಲ್ಲೂ ಕೂಡ ಇವರು ಸ್ಲೇವ್ಸ್ ಆಗಿದ್ದರೂ ಕೂಡ ಆ ಸ್ಲೇವರಿ ಆ ಗುಲಾಮಗಿರಿ ಇವರನ್ನು ತನ್ನ ಕೊಳಕು ಅಪ್ಪುಗೆಯಲ್ಲಿ ಹಿಡಿದು
ಹಿಡ್ಕೊಂಡು ಇಟ್ಕೊಳ್ಳಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ, ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಎಷ್ಟೊಂದು ಜನ ಸ್ಲೇವ್ಸು ಹುಟ್ಟಿನಿಂದ ಸಾಯೋವರೆಗೆ ಸ್ಲೇವರಿ ಒಳಗೇ ಸತ್ತೋಗ್ತಾರೆ. ಇವನು ಸ್ಲೇವ್ ಆಗಿದ್ರು ಕೂಡ ಅದರಿಂದ ಹೊರಗೆ ಬಂದು ಅದ್ರ ವಿರುದ್ಧ ಹೋರಾಟ ಮಾಡ್ತಾನಲ್ಲ, ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ ದ ಡಾರ್ಕೆಸ್ಟ್ ಹವರ್ಸ್ ಆಫ್ ಮೈ ಕರಿಯರ್ ಇನ್ ಸ್ಲೇವರಿ, ಅವ್ರು ಎಷ್ಟೊಂದು ವರ್ಷ ಸ್ಲೇವ್ ಆಗಿ ಗುಲಾಮನಾಗಿ ಕೆಲಸ ಮಾಡಿದ್ರಲ್ಲ, ಕಷ್ಟಪಟ್ಟಿದ್ರು, ಅದನ್ನು ಇಲ್ಲಿ ಡಾರ್ಕೆಸ್ಟ್ ಅವರ್, ಕರಾಳ ಸಮಯ ಅಂತ ಕರಿಬೋದು. ಅವ್ರ ಜೀವನದಲ್ಲಿನೇ ಅದು ಕೆಟ್ಟದಾಗಿರ್ತಕ್ಕಂಥ ಟೈಮ್. ದಿಸ್ ಲಿವಿಂಗ್ ವರ್ಡ್ ಆಫ್ ಫೇತ್ ಆ್ಯಂಡ್ ಸ್ಪಿರಿಟ್ ಆಫ್ ಹೋಪ್ ಡಿಪಾರ್ಟೆಡ್ ನಾಟ್ ಫ್ರಾಮ್ ಮೀ. ಅಷ್ಟೊಂದು ಗುಲಾಮನಾಗಿದ್ದರೂ ಕೂಡ, ಅಷ್ಟೊಂದು ಹಿಂಸೆ ನೋವು ಎಲ್ಲ ಅನುಭವಿಸಿದ್ರು ಕೂಡ, ಈ ಫೇತ್ ನಂಬಿಕೆ ಮತ್ತು ಸ್ಪಿರಿಟ್ ಆಫ್ ಹೋಪ್ ಈ ಭರವಸೆಯ ಒಂದು ಚೈತನ್ಯ ಯಾವತ್ತೂ ಇವರಿಂದ ಹೋಗಲಿಲ್ಲ. ಮುಂದೆ ಒಳ್ಳೆಯ ದಿನ ಬಂದೇ ಬರ್ತದೆ, ಇದರಿಂದ ಪಾರಾಗಬೇಕು, ಏನಾದರೂ ಸುಧಾರಣೆ ತರಲೇಬೇಕು. ತನ್ನ ರೀತಿಯಾಗಿ ಸುಮಾರು ಜನ ಸ್ಲೇವ್ಸು ಅನುಭವಿಸ್ತಾ ಇದ್ದಾರೆ, ಕಷ್ಟ ಅನುಭವಿಸ್ತಾ ಇದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ, ಅದರಿಂದ ಹೊರಗೆ ತರಬೇಕು ಅನ್ನತಕ್ಕಂಥ ಈ ನಂಬಿಕೆ ಇವರಿಂದ ಹೊರಟೋಗಲಿಲ್ಲ. ಬಟ್ ರಿಮೈಂಡ್ ಆ ಎಲ್ಲ ನೆನಪುಗಳು ಹೇಗೆ ಉಳ್ಕೊಂಡ್ವು ಅಂತಂದರೆ, ಲೈಕ್ ಮಿನಿಸ್ಟರಿಂಗ್ ಏಂಜಲ್ಸ್ ಟು ಚಿಯರ್ ಮಿ ಥ್ರೂ ದ ಗ್ಲೂಮ್. ಜೀವನ ಪರ್ಯಂತರ ಆ ನೋವು ಹಿಂಸೆ ಎಲ್ಲ ಕೂಡ ಇವರನ್ನು ಹುರಿದುಂಬಿಸ್ತಕ್ಕಂಥ ದೇವತೆಗಳ ಹತ್ರ, ಏಂಜಲ್ಸ್ ಥರ ಇವ್ರ ಹತ್ರ ಉಳ್ಕೊಂಡು ಅದರಿಂದ ಹೊರಗೆ ಬಂದು ಹೋರಾಟ ಮಾಡೋದಕ್ಕೆ ಸಹಾಯ ಮಾಡಿದ್ವು ಅಂತ ಹೇಳ್ತಾರೆ. ದಿಸ್ ಗುಡ್ ಸ್ಪಿರಿಟ್ ವಾಸ್ ಫ್ರಾಮ್ ಗಾಡ್. ಇಂಥ ಒಂದು ಚೈತನ್ಯ, ಇಂಥ ಒಂದು ಹೋಪ್ ಅವ್ರಿಗೆ ಬಂದಿದ್ದು ದೇವರಿಂದನೇ ನನಗೆ ಬಂದಿದೆ ಅಂತ ಹೇಳ್ತಾರೆ. ಆ್ಯಂಡ್ ಟು ಹಿಮ್ ಐ ಆಫರ್ ಥ್ಯಾಂಕ್ಸ್ ಗಿವಿಂಗ್ ಆ್ಯಂಡ್ ಪ್ರೇಸ್. ಅಂಥ ಒಂದು ದೇವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಪ್ರಾರ್ಥಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ರೀತಿಯಾಗಿ ಈ ಫ್ರೆಡ್ರಿಕ್ ಡೌಗ್ಲಾಸ್ ಅವರು ಈ ಗುಲಾಮಗಿರಿಯಲ್ಲಿ ಗುಲಾಮನಾಗಿದ್ದುಕೊಂಡು ಒಬ್ಬ ಗುಲಾಮ ಏನೇನು ಕಷ್ಟ ನೋವು ಹಿಂಸೆ ಅವಮಾನ ಅನುಭವಿಸ್ತಾನೆ ಅದೆಲ್ಲ ಅನುಭವಿಸಿನೂ ಕೂಡ ಅದರಿಂದ ಹೊರಗೆ ಬಂದು ಅದರ ವಿರುದ್ಧನೇ ಹೋರಾಟ ಮಾಡಿ ತನ್ನಂತೆ ನೂರಾರು ಜನ ಸಾವಿರಾರು ಜನ ಸ್ಲೇವ್ಸ್ಗಳನ್ನು ಅದರಿಂದ ಮುಕ್ತಿ ಕೊಡಿಸೋದಕ್ಕೆ ಹೋರಾಟ ಮಾಡ್ತಾರೆ. ಅವರು ತಮ್ಮ ಜೀವನದಲ್ಲಿ ಒಬ್ಬ ಸ್ಲೇವ್ ಆಗಿದ್ದಾಗ ಅದರಿಂದ ಹೊರಗೆ ಬಂದು ಹೋರಾಟ ಮಾಡುವಾಗ ತಮ್ಮ ಜೀವನದ ಅನುಭವಗಳನ್ನೆಲ್ಲ ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಆಯ್ದ ಕೆಲವೊಂದು ಭಾಗಗಳನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಗೆ ತಮಗೆ ಗೊತ್ತಾಗಿರ್ಬೋದು ಈ ಸ್ಲೇವ್ಸ್ ಅಂತ ಏನು ಕರಿತೀವಿ ಅಮೇರಿಕಾದಲ್ಲಿ, ಈ ವರ್ಣಭೇದ ನೀತಿ ಏನಿದೆ, ಅದರಲ್ಲಿರ್ತಕ್ಕಂಥ ಸ್ಲೇವ್ಸ್ ಗುಲಾಮರು ಹೇಗೆ ಅವ್ರ ಜೀವನ ನಡೀತದೆ, ಅವರ ಪರಿಸ್ಥಿತಿ ಹೇಗಿರ್ತಿತ್ತು ಅನ್ನೋದನ್ನೆಲ್ಲ ತಾವು ಅರ್ಥ ಮಾಡಿಕೊಂಡ್ರಿ ಅಂತ. ತಮ್ಮೆಲ್ಲರಿಗೂ ಕೂಡ ಈ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಈ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ತಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನೆಲ್ಲ ಒಂದು PDF ಫಾರ್ಮೆಟಲ್ಲಿ ನೋಟ್ಸನ್ನು ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.